ನನ್ನನ್ನೇನು ಮಾಡೋಕಾಗ್ದೆ ಆ ಕೋಪನ ಸೂರಿ ಕುಟುಂಬದ ಮೇಲೆ ತೋರಿಸ್ದೆ, ಅವ್ರ ಮನೇನ ಹರಾಜಿಗೆ ತಂದೆ, ಆ ಅವಮಾನ ತಡೆಯೋಕಾಗ್ದೆ ಅವ್ರ ತಂದೆ ಸಾಯೋ ಹಾಗೆ ಮಾಡ್ದೆ. ಈಗ್ಲಾದ್ರೂ ನಿನ್ ತೃಪ್ತಿ ಆಯ್ತಾ? ನೀನ್ ಹೊಟ್ಟೆ ಹೊರಿತೀರ್ತಾ? ಈಗಲೇ ಹೇಳ್ತಿರುತ್ತೆ, ಮುಂದಿದೆ ಮಾರಿ ಹಬ್ಬ, ನನಗೆ ಎದುರು ಬಿದ್ದವ್ರಿಗೆ ಸ್ಮಶಾನದಲ್ಲೇ ಮನೆ ಅಂತ ವೆಂಕಯ್ಯ ಸತ್ತ ತೋರಿಸ್ದ. ನಾನ್ ಮಾತ್ರ ಹಾಗೆ ಸಾಯಲ್ಲ, ನನ್ನ ಮನಸ್ಸು ಗಟ್ಟಿ, ಹೃದಯ ಕಲ್ಲು, ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ಹೇಗೆ ಹುಚ್ಚು ಹುಚ್ಚ ಮಾತಾಡಿ ನಿಮ್ಮನೆಗದು ಬಿದ್ದು ಸತ್ತಿದ್ದು? ನಮ್ಮಮ್ಮ ಹೇಳಿ ಹೆದರ್ಕೊಂಡು ಸತ್ಲು. ನಾನ್ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋಳು ಅನ್ನೋ ನಂಬಿಕೆ ನಿನಗಿದ್ರೆ ಕೇಳು. ಅಂತಸ್ತಿನಿಂದ ಅಧಿಕಾರದಿಂದ ಅಟ್ಟಹಾಸ ಮಾಡ್ತಿರೋ ನಿಮ್ ವಂಶಕ್ಕೆ ನಾನೇ ಕರೆಯೋಳು. ನನ್ನ ಮಾತು ಕೇಳಿದೆ ಹೀಗೆ ಹಠ ಮಾಡ್ತಿದ್ರೆ ನಿನ್ ವಂಶ ನನ್ನ ಜೊತೆಲಿ ಅಳಿಸೋಗುತ್ತೆ, ಇದು ಸತ್ಯ. ಯಾರು ಅವನು? ಚಿರಂಜೀವಿ ಸೂರ್ಯನಾರಾಯಣ. ಫಲ ಹುಳ್ತಾ ಇದ್ದಾನೆ, ನಾನು ವ್ಯವಸಾಯ ಮಾಡಬಲ್ಲೆ ಅನ್ನೋದನ್ನ ನಮ್ಗೆ ತೋರಿಸ್ತಾ ಇದ್ದಾನೆ. ಉಳ್ತಾ ಇದ್ದಾನ? ಉಳ್ದಿ ನೋಡ್ತೀನಿ. ಅವನು ನಿಮ್ಮ ಸಾಲ ತೀರಿಸೋದಂತೂ ಗ್ಯಾರಂಟಿ. ಮುಚ್ಚ ಬಾಯಿ.